ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ತುಮಕೂರಿನ ಟೌನ್ ಹಾಲ್ ಬಳಿಯಲ್ಲಿರುವ ನಾಗರಕಟ್ಟೆ ಮತ್ತು ದರ್ಗಾವನ್ನು ತೆರವುಗೊಳಿಸದೆ ಫ್ಲೈಓವರ್ ನಿರ್ಮಾಣ ಮಾಡಬೇಕೆಂದು ಕಾಂಗ್ರೆಸ್ ಮುಖಂಡ ಅತೀಕ್ ಅಹಮದ್ ಆಗ್ರಹಿಸಿದ್ದಾರೆ. ತುಮಕೂರಿನ ಟೌನ್ ಹಾಲ್ ಬಳಿ ಇರುವ ನಾಗರಕಟ್ಟೆ ಮತ್ತು ದರ್ಗಾ ಇವೆರಡನ್ನು ಜಿಲ್ಲಾಡಳಿತ ತೆರವುಗೊಳಿಸದೆ ಫ್ಲೈಓವರ್ ನಿರ್ಮಾಣ ಮಾಡಬೇಕೆಂದು ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಅತೀಕ್ ಅಹಮದ್ ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ ನಾಗರಕಟ್ಟೆ ಮತ್ತು ದರ್ಗಾ ಇವೆರಡನ್ನು ತೆರವುಗೊಳಿಸಿದರೆ ಎರಡು ಕೋಮಿನ ಜನರ ಮನಸ್ಸಿಗೆ ನೋವಾಗುತ್ತದೆ. ಆದ್ದರಿಂದ ಜಿಲ್ಲಾಡಳಿತವು ಕೋಡಿ ಬಸವಣ್ಣ ದೇವಸ್ಥಾನದ ಪಕ್ಕ ಹಾದು ಹೋಗಿರುವ ಮೇಲು ಸೇತುವೆ ಮಾದರಿಯಲ್ಲೇ ಟೌನ್ ಹಾಲ್ನಲ್ಲೂ ಮಾಡಬೇಕೆಂದು ಅಧ್ಯಕ್ಷ ಅತೀಕ್ ಅಹಮದ್ ಹೇಳಿದ್ದಾರೆ. ಈ ಸಂಬಂಧ ಜಿಲ್ಲಾ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಇವತ್ತು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಿದ್ದೀವಿ. ಆ ಮನವಿಯಲ್ಲಿ ಕೇಳ್ಕೊಳ್ಳೋದು ಏನೆಂದರೆ, ತುಮಕೂರು ಟೌನ್ ಹಾಲ್ ಪಕ್ಕದಲ್ಲಿರುವ ಬಿ ಎಚ್ ರೋಡಲ್ಲಿ ನಾಗರಕಟ್ಟೆ ದೇವಸ್ಥಾನ ಮತ್ತು ಜೋಡಿ ಮಜಾರ್ ದರ್ಗಾವನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಇದರ ಹಿಂದೆ ಒಂದು ಮಾಧ್ಯಮ ಮುಖಾಂತರ ಡಿ ಸಿ ಅವರು ಒಂದು ಪ್ರಕಟಿಸಿದರು. ಅದರ ಬಗ್ಗೆ ಜನರಲ್ಲಿ ಸುಮಾರು ಗೊಂದಲ ಸೃಷ್ಟಿಯಾಗಿ ಭಾಳಷ್ಟು ಜನ ಮನಸ್ಸು ನೋಸ್ಕೊಂಡಿದ್ದರು. ನಾವು ಅದನ್ನು ಕೇಳಿ ಜಿಲ್ಲಾಧಿಕಾರಿ ಒಂದು ಮನವಿ ಸಲ್ಲಿಸಿದ್ವಿ. ತಾವುಗಳು ಸ್ಮಾರ್ಟ್ ಸಿಟಿಯನ್ನು ಸ್ಮಾರ್ಟ್ ಸಿಟಿಯಾಗಿ ಮಾಡೋದು ಬಿಟ್ಟು ದೇವಸ್ಥಾನ ಮತ್ತು ಐತಿಹಾಸಿಕ 100 ವರ್ಷದ ದರ್ಗಾವನ್ನು ತೆರವುಗೊಳಿಸಿ ಏನು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದಲ್ಲಿ ಇಂಥ ಭಾಳಷ್ಟು ಉದಾಹರಣೆಗಳಿವೆ. ಐತಿಹಾಸಿಕ ಜಾಗವನ್ನು ಉಳಿಸ್ಕೊಂಡು ನಮ್ಮ ದೇಶದ ಏನು ಹಳೆ ನೆನಪುಗಳಿವೆ, ಬರುವ ಮುಂದಿನ ಪೀಳಿಗೆಗೆ ಒಂದು ನೆನಪಿಗಾಗಿ ನಾವು ಇಡಬೇಕಾಗುತ್ತೆ. ಇಂಥದ್ರಲ್ಲಿ ಇವೆಲ್ಲ ತೆರವುಗೊಳಿಸಿ ಸ್ಮಾರ್ಟ್ ಸಿಟಿಯನ್ನು ಮಾಡೋಕ್ಕೆ ಹೋದಾಗ ಇದು ಸರಿಯಲ್ಲ ಅಂತೇಳಿ ಇದು ಜನರಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಉಂಟಾಗಿದೆ. ನಾವು ಇದ್ರ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ಸ್ಮಾರ್ಟ್ ಸಿಟಿಯನ್ನು ಸ್ಮಾರ್ಟ್ ಸಿಟಿಯಾಗಿ ಮಾಡಬೇಕಂದ್ರೆ ತಾವು ಮೇಲ್ಸೇತುವೆ ಮುಖಾಂತರ ನಾನು ಹೋಗಬಹುದು. ಇದರಲ್ಲಿ ತುಮಕೂರಲ್ಲಿ ಹಿಂದೂ ಮುಸ್ಲಿಂ ಈ ಸಂದರ್ಭದಲ್ಲಿ ಮುಜೀಬ್ ಅಹಮದ್, ಮಹಮ್ಮದ್ ಸುಮೇರ್, ಮೆಹಬೂಬ್, ಚಾಂದ್ ಪಾಷಾ, ಶಫೀವುಲ್ಲಾ ಶರೀಫ್ ಮತ್ತಿತರರು ಪಾಲ್ಗೊಂಡಿದ್ದರು. ಸ್ಥಳೀಯ ಶಿಕ್ಷಣ ಸಂಸ್ಥೆಗಳ ಹಿತಾಸಕ್ತಿ ಕಾಪಾಡಲು ಶಾಸಕ ಜ್ಯೋತಿ ಗಣೇಶ್ ರವರು ಡಿಡಿಪಿಐಗೆ ಅವರಿಗೆ ತಾಕೀತು ಮಾಡಿದರು. ಸ್ಥಳೀಯ ಶಿಕ್ಷಣ ಸಂಸ್ಥೆಗಳ ಹಿತಾಸಕ್ತಿ ಕಾಪಾಡಬೇಕೆಂದು ಶಾಸಕ ಜ್ಯೋತಿ ಗಣೇಶ್ ರವರು ಡಿಡಿಪಿಐ ಸೇರಿದಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ತುಮಕೂರಿನ ಡಿಡಿಪಿಐ ಕಚೇರಿ ಮುಂಭಾಗ ಜಿಲ್ಲಾ ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿ ಒಕ್ಕೂಟ ಟ್ರಸ್ಟ್ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ನಡೆಸುತ್ತಿದ್ದ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಪಾಲ್ಗೊಂಡು ಡಿಡಿಪಿಐ ಅವರಿಗೆ ಸೂಚಿಸಿದರು. ನೀವು ಸ್ಥಳೀಯ ಶಿಕ್ಷಣ ಸಂಸ್ಥೆಗಳಿಗೆ ಸಹಕಾರ ನೀಡಬೇಕೇ ವಿನಃ ಹೊರ ರಾಜ್ಯದಿಂದ ಬಂದವರಿಗೆ ಶಾಲೆಗಳ ಆರಂಭಕ್ಕೆ ಅನುಮತಿ ನೀಡಿದರೆ 6 ವರ್ಷಗಳಿಂದ ಶಾಲೆ ನಡೆಸಿಕೊಂಡು ಬರುತ್ತಿರುವವರ ಸ್ಥಿತಿ ಬಗ್ಗೆ ಸ್ವಲ್ಪ ಮಟ್ಟಿಗೆ ಚಿಂತನೆ ನಡೆಸಿ ಎಂದು ಈ ಸಂದರ್ಭದಲ್ಲಿ ಹಾಜರಿದ್ದ ಡಿಡಿಪಿಐ ಅವರಿಗೆ ತಿಳಿಸಿದರು. ಡಿಡಿಪಿಐ ಅವರು, ಯಾಕಂದ್ರೆ ಎಲ್ಲಾ ಕಾನೂನಲ್ಲೇ ಅವರು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ, ನಾವು ಕೇಳೋಕ್ಕಾಗಲ್ಲ. ನಿಮ್ಮ ಮಿತಿನಲ್ಲಿ ದಯವಿಟ್ಟು ನಮ್ಮ ಲೋಕಲ್ ಒಂದು ಏನು ಇನ್ಸ್ಟಿಟ್ಯೂಷನ್ಸ್ ಇದೆ ಅವ್ರನ್ನ ಸೇಫ್ಗಾರ್ಡ್ ಮಾಡೋದು ನಿಮ್ಮ ಜವಾಬ್ದಾರಿ ಅಂತ ನಾನು ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕನಾಗಿ ನಾನು ಇವತ್ತು ತಮ್ಮಲ್ಲಿ ಸೂಚಿಸ್ತೇನೆ. ನೀವು ಆ ಒಂದು ವಿಷಯದಲ್ಲಿ ದಯವಿಟ್ಟು ರಾಜಿ ಆಗ್ದಲೇ ಇವರ ಒಂದು ಹಿತಾಸಕ್ತಿನ ಕಾಪಾಡಬೇಕು. ಆಮೇಲೆ ನಿಮಗೂ ಅಷ್ಟೇ, ಯಾಕಂದರೆ ನಾನು ಪ್ರೈವೇಟ್ ಸಂಸ್ಥೆ ನಡೆಸ್ತಿರುವಂಥವನೇ 20 ವರ್ಷದಿಂದ. ಅಫಿಷಿಯಲ್ಸು ರೂಲು ರೆಗ್ಯುಲೇಷನಿಂದ ಯಾರದ್ದು ಎಕ್ಸಿಸ್ಟೆನ್ಸ್ ಉಳಿಯೋದಿಲ್ಲ. ನೀವು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟು, ನೀವು ಒಳ್ಳೆ ಇನ್ಫ್ರಾಸ್ಟ್ರಕ್ಚರು, ಒಳ್ಳೆ ಟೀಚರ್ಸ್ ಇಲ್ಲ ಅಂದರೆ ಮುಂದಿನ ದಿವಸಗಳಲ್ಲಿ ನಿಮಗೂ ತುಂಬಾ ಕಷ್ಟ. ಇವತ್ತು ಉತ್ತಮವಾಗಿ ಸರ್ಕಾರಿ ಶಾಲೆಗಳಿಗೆ ಹೆವಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ದಯವಿಟ್ಟು ಅವರಿಂದ ನಿಮಗೇನು ತೊಂದರೆ ಇಲ್ಲ. ಸರ್ಕಾರದ ಈ ಪಕ್ಕದಲ್ಲಿರುವಂಥ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಇರ್ಬೋದು, ಎಂಪ್ರೆಸ್ ಸ್ಕೂಲ್ ಇರ್ಬೋದು, ಸುಮಾರು 40 ಕೋಟಿ ಸ್ಮಾರ್ಟ್ ಸಿಟಿಲೇ ಕೊಟ್ಟಿದ್ದೀವಿ. ಈ ತುಮಕೂರು ಹೆಡ್ ಕ್ವಾರ್ಟರ್ಲ್ಲಿ ಇನ್ನೂ ಒಂದು 15 ಕೋಟಿ ದುಡ್ಡು ಬರ್ತದೆ. ಇವತ್ತು ಸರ್ಕಾರಿ ಶಾಲೆಗಳು ಸನ್ಮಾನ್ಯ ಸುರೇಶ್ ಕುಮಾರ್ ಅವ್ರು ಬಂದಮೇಲೆ ಪಂಚಾಯತಿಗೆ ಒಂದೊಂದು ಸೆಗ್ರಿಗೇಟ್ ಮಾಡಿ ಏನು ಕೆಲವು ಕಡೆ ಸಿಂಗಲ್ ಡಿಜಿಟ್ ಅಡ್ಮಿಷನ್ ಇದೆ ಅವನ್ನೆಲ್ಲ ಒಂದು ಕಡೆ ಕ್ರೋಢೀಕರಿಸಿದ್ರೆ ಬೋತ್ ಇನ್ಫ್ರಾಸ್ಟ್ರಕ್ಚರ್, ಹ್ಯೂಮನ್ ರಿಸೋರ್ಸ್, ಟೀಚರ್ಸ್ನ ಒಂದು ಕಡೆ ಪಂಚಾಯತಿಗೆ ಒಂದೊಂದನ್ನ KPS ಶಾಲೆ ಮಾಡೋದಕ್ಕೆ ಸರ್ಕಾರ ಇವತ್ತು ಹಂತದಲ್ಲಿ ಹೋಗ್ತಾ ಇದೆ. ಆದ್ದರಿಂದ ನೀವುಗಳೂ ಕೂಡ ಸರ್ಕಾರನೇ ಆ ರೀತಿ ಚಿಂತನೆ ಇರಬೇಕಾದ್ರೆ ನೀವು ಲೋಕಲ್ ಥಿಂಕಿಂಗ್ ಮಾಡ್ಕೊಂಡಲ್ಲೇ ಎಲ್ಲರಲ್ಲೂ ಶಕ್ತಿ ಐತಿ ಅಂತ ನಾನು ಹೇಳೋಕ್ಕಾಗಲ್ಲ. ಪ್ರೈವೇಟ್ ಸಂಸ್ಥೆಗಳಲ್ಲಿ ಆದಷ್ಟು ಎಲ್ಲ ಒಟ್ಟಾಗಿ ನೀವು ಕೂಡ ಈ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ಬೋತ್ ಇನ್ ಟರ್ಮ್ಸ್ ಆಫ್ ಹ್ಯೂಮನ್ ರಿಸೋರ್ಸ್, ಟೀಚರ್ಸು, ಇನ್ಫ್ರಾಸ್ಟ್ರಕ್ಚರು.
ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಸರ್ಕಾರಿ ಶಾಲೆಗಳನ್ನು ಬಲಿಷ್ಠಗೊಳಿಸುತ್ತಿದ್ದು ಅದೇ ರೀತಿ ನೀವು ಖಾಸಗಿ ಶಿಕ್ಷಣ ಸಂಸ್ಥೆಯವರು ಬೆಳೆಯುವಂತೆ ಸಲಹೆ ನೀಡಿದರು. ಸರ್ವೋದಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಜಿ ಸೀತಾರಾಮ್ ರವರು ಮಾತನಾಡಿ, ಶಿಕ್ಷಣ ಇಲಾಖೆ ಅಧಿಕಾರಿಗಳ ಪರಿಸ್ಥಿತಿ ಕಷ್ಟವಾಗಿದ್ದು, ಆದರೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮನಸ್ಸಿಗೆ ಬಂದಂತೆ ಶಾಲೆಗಳನ್ನು ಮಂಜೂರು ಮಾಡಬಾರದೆಂದು ಕೋರಿದರು. ಹೊರ ರಾಜ್ಯದವರು ತುಮಕೂರಿನಲ್ಲಿ ಶಾಲೆಗಳನ್ನು ಆರಂಭಿಸಿ ಇಲ್ಲಿರುವ ಶಿಕ್ಷಣ ಸಂಸ್ಥೆಗಳ ಮೇಲೆ ಭಾರಿ ಪರಿಣಾಮ ಬೀರುತ್ತಿದೆ ಎಂದು ಹೇಳಿದರು. ವರ್ಷಗಳಿಂದ ನಡೆಸಿಕೊಂಡು ಹೋಗ್ತಿರ್ತಕ್ಕಂಥ ಶಾಲೆಗಳಿಗೆ ಧಕ್ಕೆ ಆಗ್ತಕ್ಕಂಥ ಸ್ಥಿತಿ ಬರ್ತಾ ಇದೆ. ಗೌರ್ಮೆಂಟ್ ಶಾಲೆಗಳು ಕೂಡ ಭಾಳ ಚೆನ್ನಾಗಿ ನಡೀತಿದ್ದು ಅದಕ್ಕೂ ಕೂಡ ಏಟು ಬಿಡ್ತಾ ಇದೆ. ಆಗ ಈಗೇನಾಗಿದೆ, ಚೆನ್ನಾಗಿ ನಡೆಸ್ತಿರ್ತಕ್ಕಂಥ ಕಾಲೇಜುಗಳಿಗೆ ಏಟು ಬಿದ್ದುಬಿಟ್ರೆ ಅಲ್ಲಿರ್ತಕ್ಕಂಥ ಶಿಕ್ಷಕರನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ? ಯಾರು ತಗೊಳ್ತಾರೆ? ಅವ್ರ ಗತಿ ಏನು? ಈಗ ನಮ್ಮ ಕಾಲೇಜ್ಗೆ ಗೌರ್ಮೆಂಟಿಂದ ಯಾರ್ಯಾರೋ ಬೇರೆ ಕಾಲೇಜಿಂದ ಒಂದು ಎರಡು ಮೂರು ದೈಹಿಕ ಶಿಕ್ಷಕರು ಅವರು ಇವ್ರನ್ನೆಲ್ಲ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆಚೆ ಕಡೆಯಿಂದ ಎಲ್ಲ ಬಂದು ಟ್ರಾನ್ಸ್ಫರ್ ಮಾಡಿ ಎಲ್ಲ ಎಲ್ಲೆಲ್ಲೂ ಕಳಿಸಿದ್ರೆ ಅಲ್ಲೂ ಕೂಡ ಅವಕಾಶ ಇಲ್ಲ. ಆದ್ದರಿಂದ ಟೀಚರ್ಸ್ಗೆ ಇವ್ರಿಗೆ ಭಾಳ ಏಟು ಬಿಡುತ್ತೆ. ಗೌರ್ಮೆಂಟು ಗ್ರ್ಯಾಂಟ್ ತೆಗೆದುಕೊಂಡಿರ್ತಕ್ಕಂಥ ಟೀಚರ್ಸು ಆ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗಬೇಕಾದ್ರೆ ಭಾಳ ಕಷ್ಟ ಇದೆ. ಎಲ್ಲ ನೋಡಿದರೆ ವಿಪರೀತವಾಗಿರ್ತಕ್ಕಂಥ ಶಾಲೆಗಳು. ಅದಲ್ಲದೆ ಕರ್ನಾಟಕದಿಂದ ಹೊರಗಡೆಯಿಂದ ಬಂದು ಶಾಲೆಗಳು ಇದೆಲ್ಲ ಸ್ಟಾರ್ಟ್ ಮಾಡಿ ಅವರು ವಿದ್ಯಾರ್ಥಿಗಳು ಏನಾದರೂ ಪ್ರಶ್ನೆ ಕೇಳಿದರೆ ಅವ್ರು ಕೇಳೋದು ಏಮಿ ಏಮಿ ಅಂತ ಕೇಳ್ತಾರೆ. ಅವರು ತೆಲುಗಲ್ಲಿ ಮಾತಾಡ್ತಾರೆ, ಇವರು ಕನ್ನಡದಲ್ಲಿ ಕೇಳ್ತಾರೆ. ಈ ಪರಿಸ್ಥಿತಿ ಎಲ್ಲ ಬಂದೋಗ್ಬಿಟ್ಟಿದೆ. ಕರ್ನಾಟಕದಲ್ಲೇ ಬೇಕಾದಷ್ಟು ಒಳ್ಳೆಯ ಸಂಸ್ಥೆಗಳಿದೆ, ಮಾಡ್ತಕ್ಕಂಥವ್ರು ಇದ್ದಾರೆ. ಲ್ಯಾಂಗ್ವೇಜೇ ಬೇರೆ ಆಗಿರೋರಿಗೆಲ್ಲ ಕೊಟ್ಬಿಟ್ರೆ ಸ್ಟೂಡೆಂಟ್ಸು ಭಾಳ ಸಫರ್ ಮಾಡ್ತಾ ಇದ್ದಾರೆ. ಹೊರ ರಾಜ್ಯದವರು ಶಾಲೆಗಳನ್ನು ನಡೆಸುವುದಕ್ಕೆ ಅನುಮತಿ ಕೇಳಿದಾಗ ಸರ್ಕಾರದ ನಿಯಮಾನುಸಾರವಾಗಿ ಅನುಮತಿ ನೀಡಲಾಗುತ್ತಿದೆ ಎಂದು ಡಿಡಿಪಿ ಕಾಮಾಕ್ಷಮ್ಮರವರು ತಿಳಿಸಿದರು. ಕಾನೂನು ಉಲ್ಲಂಘನೆ ಮಾಡಿ ಯಾವುದೇ ಶಾಲೆಗಳಿಗೆ ಅನುಮತಿ ನೀಡಿಲ್ಲವೆಂದು ಡಿಡಿಪಿರವರು ಸ್ಪಷ್ಟಪಡಿಸಿದ್ದಾರೆ. ಸರ್, ಇವತ್ತು ಏನಿಲ್ಲಿ ಖಾಸಗಿ ಶಾಲೆಯವರು ನಮ್ಮ ಆಫೀಸ್ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಅದು ಅವ್ರದ್ದು ಏನೋ ಒಂದು ಪೂರ್ವಯೋಜಿತ, ಮತ್ತು ಅವ್ರದ್ದು ಟಾರ್ಗೆಟ್ ಏನಂದರೆ ಪೊದಾರ್ ಸ್ಕೂಲು, ಚೈತನ್ಯ ಟೆಕ್ನೋ ಆ ಥರ ಶಾಲೆಗಳ್ದು ಹೇಳ್ತಿದ್ದಾರೆ. ಈಗ ಸಿ ಬಿ ಎಸ್ ಸಿ ಶಾಲೆಗಳಿಗೆ ಅನುಮತಿ ಕೊಡುವಂಥ ಅಧಿಕಾರ ನನಗಿಲ್ಲ. ಅವ್ರಿಗೆ ಸೆಂಟ್ರಲ್ ಬೋರ್ಡು ಐ ಸಿ ಎಸ್ ಸಿ ಬೋರ್ಡ್ ಇದು ತೊಗೊಳ್ತಾರೆ. ಬಟ್ ಸರ್, ಇಲ್ಲಿ ಮಾತಾಡಬಾರ್ದು ಸರ್. ಆ ಥರ ಇರುವಾಗ ಅವರು ಈಗ ಶಾಲೆಗಳನ್ನ ನಡೆಸಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ ಎಂದಾಗ ಸಂವಿಧಾನಾತ್ಮಕದ ಹಕ್ಕು ಅವ್ರದ್ದು. ನಾವು ನಮ್ಮ ಕರ್ತವ್ಯ ಮಾಡಬೇಕಾಗತ್ತೆ. ಅವ್ರಿಗೊಂದು ಶಾಲೆ ಕೊಡಬೇಕಾದ್ರೆ ಇಂತಿಂಥದ್ದೆಲ್ಲ ಸೌಲಭ್ಯಗಳಿರಬೇಕು ಅಂತ ಇರುತ್ತೆ. ಆ ಸೌಲಭ್ಯಗಳಿದ್ದ ಮೇಲೆ ಕೊಡ್ಲಿಕ್ಕೆ ಬರಲ್ಲ, ನಮ್ಮೂರಲ್ಲಿ ಜಾಸ್ತಿ ಸ್ಕೂಲ್ ಇದೆ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳೋ ಅಧಿಕಾರ ನನಗಿಲ್ಲ. ಬಟ್ ಆದರೂ 2 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಸ್ಕೂಲ್ ಇದೆಯಾ ಇಲ್ವಾ ನೋಡಿ ಕೊಡಿ ಅಂತೆಲ್ಲ ಇರೋದ್ರಿಂದ ಆ ಎಲ್ಲ ಆನ್ಲೈನ್ ಇದನ್ನು ನಾವು ಪರಿಶೀಲನೆ ಮಾಡಿ ಅರ್ಹತೆ ಇರೋರಿಗೆ ಇದು ಕೊಡ್ಬೋದು ಅಂತ ಅಪ್ ಟು 6th, 7th, 8th ನನಗೆ ಕೊಡಲಿಕ್ಕೆ ಅಧಿಕಾರ ಇದೆ. 1-5, 6-8 ಡಿ ಡಿ ಪೈಗೆ ಅಧಿಕಾರ ಇರುತ್ತೆ. 9-10 ಹೈಸ್ಕೂಲ್ಸಲ್ಲಂದರೆ ನಮ್ಮ ಕಮಿಷನರ್ಗೆ ರೆಕಮೆಂಡ್ ಮಾಡಿ. ಇವರ ಒಂದು ನೇರವಾದಂಥ ಆರೋಪ ಏನಂದರೆ ಆಂಧ್ರದಿಂದ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ಇಲ್ಲಿ ದೊಡ್ಡ ದೊಡ್ಡ ಶಾಲೆಗಳನ್ನ ತೆಗೆದುಬಿಟ್ಟು ನಮ್ಮ ಅಡ್ಮಿಷನ್ ಎಲ್ಲ ಅವ್ರ ಕಡೆ ಹೇಳ್ಕೊಳ್ತಾ ಇದ್ದಾರೆ ಅಂತ ಇವರ ಆರೋಪ. ಸೊ ಈಗ ಅವ್ರ ಹಣ, ಅವ್ರ ಆಸಕ್ತಿ, ಅವ್ರ ಬಂಡವಾಳ ಹಾಕ್ಕೊಂಡು ಅವ್ರ ಶಾಲೆ ತೆಗೆಯುವಾಗ ನಿಯಮದ ವ್ಯಾಪ್ತಿಯಲ್ಲಿ ಬಂದರೆ ಕೊಡಲ್ಲ ಅಂತ ಹೇಳಲಿಕ್ಕೆ ನನಗೆ ಅವಕಾಶ ಇಲ್ಲ. ಬಟ್ ಇವತ್ತಿನ ಅವರಿದ್ರ ಪ್ರಕಾರ ಇನ್ಮೇಲೆ ಬರೋ ಅಂಥದ್ದನ್ನೆಲ್ಲ ತಡೆ ಹಿಡೀರಿ, ಶಾಲೆಗಳು ಕೊಡಬೇಡ್ರಿ ಅನ್ನೋ ಥರ ಮಾತುಗಳು ಎಮ್ ಎಲ್ ಎ ಅವರು ಸ್ಥಳೀಯ ಶಾಲೆಗಳ ಹಿತಾಸಕ್ತಿನ ನೀವು ಕಾಪಾಡಬೇಕು ಉಪನಿರ್ದೇಶಕರು ಅಂತ ಅವ್ರು ನನಗೆ ಒಂದು ಸೂಚನೆ ಕೊಟ್ಟಿರೋದ್ರಿಂದ ಅವರ ಮೇಲಿನ ಒಂದು ಗೌರವ ಭಾವನೆಯಿಂದ ನಾನು ಕೂಡ ಅದನ್ನು ನನ್ನ ಹೈಯರ್ ಆಫೀಸರ್ಸ್ಗಳಿಗೆ ವರದಿ ಮಾಡ್ತೀನಿ. ನನ್ನ ಹಂತದಲ್ಲಿ ನನಗೆ ಅದೆಲ್ಲ ಇಲ್ಲ ಅಧಿಕಾರಗಳು, ನಾನು ತಡೆದಿಟ್ಕೊಂಡು. ಅನುದಾನರಹಿತ ಶಾಲಾ ಆಡಳಿತ ಮಂಡಳಿ ಒಕ್ಕೂಟದ ಅಧ್ಯಕ್ಷ ಆಲನೂರು ಲೇಪಾಕ್ಷಿ, ಶಿವಪ್ರಕಾಶ್, ಎನ್ಬಿ ಪ್ರದೀಪ್ ಕುಮಾರ್, ದೇವೇಗೌಡರು, ನಯಾಜ್ ಅಹಮದ್ ಸೇರಿದಂತೆ 50ಕ್ಕೂ ಹೆಚ್ಚು ಮಂದಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಅವಧಿ ಮೀರಿದ ತಿಂಡಿ ಪದಾರ್ಥಗಳನ್ನ ಸೇವಿಸಿ 30ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿರುವ ಘಟನೆ ಗುಬ್ಬಿ ತಾಲೂಕಿನ ಕಕ್ಕೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಆ
ಅವಧಿ ಮೀರಿದ ತಿಂಡಿ ಪದಾರ್ಥಗಳನ್ನು ಸೇವಿಸಿ 30 ಹೆಚ್ಚು ಕುರಿಗಳು ಸಾವನ್ನಪ್ಪಿದ ಘಟನೆ ತಾಲೂಕಿನ ಕಕ್ಕೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಜಿ ಹೊಸಹಳ್ಳಿ ಅರಣ್ಯ ಜಾಗದಲ್ಲಿ ಕಕ್ಕೇನಹಳ್ಳಿ ಗ್ರಾಮದ ರೈತರು ಎಂದಿನಂತೆ ಕುರಿಗಳು ಮೇಯಿಸಲು ಹೋದ ಸಂದರ್ಭದಲ್ಲಿ ಡಿ ಮಾರ್ಟ್ ಕಂಪನಿಗೆ ಸೇರಿದ ಅವಧಿ ಮುಗಿದ ತಿಂಡಿ ಪದಾರ್ಥಗಳನ್ನು ರಸ್ತೆ ಬದಿಯಲ್ಲಿ ಬಿದ್ದಿದ್ದ ರಾಶಿಯನ್ನು ಸೇವಿಸಿದ ಕುರಿಗಳು ಸಂಜೆಯ ವೇಳೆಗೆ ಮನೆಗೆ ತೆರಳಿದ ಬಳಿಕ ಅಸ್ವಸ್ಥಗೊಂಡಿತ್ತು. ಪಶುವೈದ್ಯರ ಮೂಲಕ ಪ್ರಾಥಮಿಕ ಚಿಕಿತ್ಸೆ ನೀಡಿದರಾದರೂ ಪ್ರಯೋಜನವಾಗಿಲ್ಲ. ಮುಂಜಾನೆ ವೇಳೆಗೆ 20 ಕುರಿಗಳು ಸಾವನ್ನಪ್ಪಿದ್ದು ಉಳಿದ ಕುರಿಗಳು ತೀವ್ರ ಅಸ್ವಸ್ಥಗೊಂಡಿದ್ದವು. ರಸ್ತೆ ಬದಿ ಬಿಸಾಡಿದ್ದ ತಿಂಡಿ ಪದಾರ್ಥಗಳ ಪೊಟ್ಟಣಗಳ ಬಗ್ಗೆ ಸ್ಥಳೀಯರು ತೀವ್ರ ಆಕ್ರೋಶ ಹೊರಹಾಕಿದರು. ವಿಷಯ ತಿಳಿದ ಕಸಬಾ ಕಂದಾಯ ನಿರೀಕ್ಷಕ ರಮೇಶ್ ಅವರು ಡಿ ಮಾರ್ಟ್ ಕಂಪನಿಗೆ ಸೇರಿದ ತಿಂಡಿ ತಿನಿಸಿನ ಪೊಟ್ಟಣಗಳು ಇಲ್ಲಿಗೆ ಬಂದ ಬಗ್ಗೆ ಪರಿಶೀಲನೆ ನಡೆಸಿದರು. ವಿವಿಧ ರೀತಿಯ ಬಿಸ್ಕೆಟ್, ಬಾದಾಮಿ, ಬೋಟಿ, ಪಾನೀಯಗಳು, ಲೇಸ್ ಸೇರಿದಂತೆ ವಿವಿಧ ತಿಂಡಿಯ ರಾಶಿಯು ಅವಧಿ ಮುಗಿದಿದ್ದು ಕಂಡು ಬಂದಿತ್ತು. ತಕ್ಷಣ ಸಾವಿನ ಅಂಚಿನಲ್ಲಿರುವ ಕುರಿಗಳಿಗೆ ಚಿಕಿತ್ಸೆಗಳನ್ನು ಕೊಡಿಸಲಾಯಿತು. ಕೆಲವು ಕುರಿಗಳು ಚೇತರಿಕೆ ಕಂಡರೆ ಇನ್ನು ಕೆಲವು ಕುರಿಗಳು ಫಲಕಾರಿಯಾಗದೆ ಸಾವಿಗೀಡಾದವು. ಕಕ್ಕೇನಹಳ್ಳಿ ಗ್ರಾಮದ ಬಸವರಾಜ್, ರಂಗಪ್ಪ, ಶಾಂತಮ್ಮ, ಬಾಲಕೃಷ್ಣ, ಸದಾಶಿವ ಎಂಬುವರಿಗೆ ಸೇರಿದ ಕುರಿಗಳು ಮೃತಪಟ್ಟಿವೆ. ಸಂತ್ರಸ್ತ ರೈತ ಬಸವರಾಜ್ ಮಾತನಾಡಿ, ರುಚಿಯಾದ ತಿಂಡಿ ತಿನಿಸುಗಳು ಕಂಡು ಕುರಿಗಳು ಹೊಟ್ಟೆ ತುಂಬಿಸಿಕೊಂಡು ಸಂಜೆ ವೇಳೆಗೆ ಅಸ್ವಸ್ಥಗೊಂಡಿದೆ. ನಮ್ಮ ಗ್ರಾಮಕ್ಕೆ ಬರುವ ಮುನ್ನ ಈ ಕೃತ್ಯ ನಡೆದಿತ್ತು. ಪ್ರಾಥಮಿಕ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ನಮ್ಮ ಬದುಕಿಗೆ ಆಧಾರವಾದ ಕುರಿಗಳು ಸಾವನ್ನಪ್ಪಿರುವುದು ಸಾವಿರಾರು ರೂಪಾಯಿಗಳ ನಷ್ಟ ಉಂಟಾಗಿದೆ. ನಮ್ಮ ನೋವು ಆಲಿಸುವವರಿಲ್ಲ. ಅವಧಿ ಮೀರಿದ ತಿಂಡಿಗಳನ್ನು ಅರಣ್ಯ ಪ್ರದೇಶಕ್ಕೆ ತಂದು ಎಸೆದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕುರಿಗಳ ಸಾವಿಗೆ ಪರಿಹಾರ ನೀಡಬೇಕೆಂದು ತಮ್ಮ ಅಳಿವು ತೋಡಿಕೊಂಡರು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು, ನಾವು ಬಸವರಾಜು ಅಂತನ ಕುರಿ ಮೇಯಿಸೋಕೆ ಸರ್. ಅದು ಯಾರೋ ಓಪನ್ ಮಾಡಿ ಎಲ್ಲ ಸುರಿದಿದ್ರು. ಆ ಕಡೆ ಪಕ್ಕದಲ್ಲಿ ಪಸ್ಲಿಕ್ಕಿದ್ರು. ಆ ಪಸ್ಲಿಗೆ ಹೋಗ್ತೇವೆ ಅಂತ ನಾವೇನು ಮಾಡ್ದೋ, ಆ ಕಡೆಗೆ ಕೂತಿದ್ದು ಎಲ್ಲ ಮುಸುರ್ಕೊಂಬಿಟ್ಟು ಹೋಗಿ ನನಗೆ ಕಾಲು ಕೊಟ್ಟಾಕ್ಬಿಟ್ಟಿತ್ತು ಸ್ವಾಮಿ. ಅದಕ್ಕೆ ನಾನು ಅಲ್ಲಿಂದ ನಾವು ಹೋಗೋವತ್ತಿಗೆ ಕುರಿ ಎಲ್ಲ ಮುಸುರ್ಕೊಂಬಿಟ್ಟು ನಾನು ಅಬ್ಬನ ಕೈಲಿ ಹೊಡ್ಕೊಳಕ್ಕಾಗೋದಿಲ್ಲ. ರೋಡ್ ಪಕ್ಕದಲ್ಲಿ ಸುರಿದಿದ್ರು. ರೋಡಲ್ಲಿ ಇದ್ದ ಜನನ್ನೆಲ್ಲ ಯಾರೂ ಬರಲಿಲ್ಲ ಸರ್. ನಾವೇನು ಮಾಡ್ದೋ, ನಾನು ಹೊಡೆದು ಸಾಕಾಯ್ತು, ಕಾಲಾಗ್ತಿಲ್ಲ ಸರ್. ತಿರ್ಗಾ ಲಾಸ್ಟ್ಗೆ ಒಂದು ಅಮ್ಮ ಬಂದು ಈಚೆ ಹೊಡ್ಕೊಡ್ತು, ಅಪ್ಪ ಇದನ್ನು ತಿನ್ನಿಸ್ಬಾರ್ದಪ್ಪ ನೀನು, ಹೊಡ್ಕೊಂಡೋಗ್ಬಿಡು ಮನೆ ಹತ್ರ ಅಂತ ಹೇಳಿದರು. ಸಾಯಂಕಾಲದಾಗ ಕುರಿ ಚೆನ್ನಾಗಿ ಮೇಯ್ದು. ನೈಟು ಸಾಯಂಕಾಲ ಅಂತಂದರೆ 4-5 ಗಂಟೆಗೆ ತಿರ್ಗಾ ಮತ್ತೆ ನೀರಿಗಾಗುತ್ತೆ. ನೀರು ಫುಲ್ಲು ಚೆನ್ನಾಗಿ ಹೋಗ್ಬಿಡ್ದು. ನೀರು ಕುಡಿತೇನು ಸಾಯಂಕಾಲ ಹೊಡ್ಕೊಂಬಂದೆ, 10 ಗಂಟೆ ಮೇಲೆ ಒಂದು ಮೇಕೆ ಅನ್ನೋದು 3 ಮರಿ ಹಾಕಿತ್ತು. ಅದು ತಿಂಡಿ ಕೊಡ್ತಿದ್ದೆ, ಅದು ತಿಂಡಿ ತಿನ್ಸಾನ ಅಂತ ಹೋದೆ, ತಿಂಡಿ ತಿನ್ನಲಿಲ್ಲ. ಏನು ಈ ಥರ ಆಯ್ತಾಳ ಅಂತಂದು ನಾವು ಆವಾಗ ಅನುಮಾನ ಮಾಡಿ ಮೆಡಿಕಲ್ನವ್ರಿಗೆ ಫೋನ್ ಮಾಡಿದೋ. ಮೆಡಿಕಲ್ನವ್ರು ಏನು ಮಾಡಿರು, ಅಡುಗೆ ಸೌಡನು ಕಡಲೆಕಾಯನ್ನು ಹಾಕಪ್ಪ ಸರಿಯಾಗ್ತವೆ ಅಂತ ಹೇಳಿದರು. ಅದನ್ನು ಉಪಯೋಗಿಸ್ತೆ ನಾನು. ಅದಕ್ಕೆ ನೈಟು ಇನ್ನು ಯಾವ ಮೆಡಿಕಲ್ನವರು ಬಾಕಿ ತೆಗೆಯೋದಿಲ್ವಲ್ಲ, ನೋಡೋಣ ಅಂತಂದ್ಬಿಟ್ಟು ನಾವು ಹಂಗೆ ಮಣಗಿದ್ದೆ ಸರ್. ನೋಡ್ಕೊಂಡು ಅದಕ್ಕೆ 16 ಕುರಿ ಹೋಗಿದ್ದೇವೆ, ಇನ್ನೂ 40-50 ಕುರಿ ಸೀರಿಯಸ್ ಆಗಿದೆ ಸರ್. ಇದೇ ಸಂದರ್ಭದಲ್ಲಿ ಶಾಸಕ ಶ್ರೀನಿವಾಸ್ ರವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ನೊಂದ ರೈತ ಕುಟುಂಬಕ್ಕೆ ಸಾಂತ್ವನ ಹೇಳಿ ಕಂಪನಿಯ ವಿರುದ್ಧ ಪ್ರಕರಣ ದಾಖಲಿಸಲು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅಂತ ಗ್ರಾಮ ಕಕ್ಕೇನಹಳ್ಳಿ ಹೊಸಳ್ಳಿ ಪೋಸ್ಟ್ ಗುಬ್ಬಿ ತಾಲೂಕು. ನೋಡಿ, ಈ ಥರ ಪ್ರಾಡಕ್ಟ್ನ ಎಕ್ಸ್ಪೈರ್ ಆಗಿರೋ ಪ್ರಾಡಕ್ಟ್ನೆಲ್ಲ ಇಲ್ಲಿ ರೋಡ್ ಸೈಡಲ್ಲಿ ತಂದು ಸುರಿದಿದ್ದಾರೆ. ಇದನ್ನ ನಮ್ಮ ನಿನ್ನೆ ನಮ್ಮ ಚಿಕ್ಕಪ್ಪವರು ಕುರಿ ಹೊಡ್ಕೊಂಬಂದಾಗ ಸೊ ಎಳ್ಕೊಂಡು ತಿಂದ್ಬಿಟ್ಟಿದ್ದಾವೆ. ಇದರಿಂದ 10 ಕುರಿ ಸತ್ತೋಗಿದ್ದಾವೆ, ಇನ್ನು 20 ಕುರಿ ಆಲ್ರೆಡಿ ಸುಸ್ತಾಗಿದ್ದಾವೆ. ಒಂದು ಟೋಟಲಿ 100 ಕುರಿ ಆಲ್ರೆಡಿ ಸುಸ್ತಾಗಿದ್ದಾವೆ. ಡಾಕ್ಟ್ರಿಗೆ ಕಾಲ್ ಮಾಡಿದ್ರೆ ಡಾಕ್ಟ್ರು ಬಂದಿಲ್ಲ, ಬಂದು ಇವಾಗ ಚಿಕಿತ್ಸೆ ಮಾಡ್ತಿದ್ದಾರೆ. ಸೊ ನೋಡಿ, ಈ ಥರ ಆಗಿದ್ರಿಂದ ಈ ಪ್ರಾಡಕ್ಟ್ ಈ ಕಂಪನಿ ಯಾವುದಂತ ಗೊತ್ತಾಗ್ತಿಲ್ಲ. ನೇಮ್ ಎಲ್ಲ ಇದಾಗಿದೆ, ಎಲ್ಲ ಎಕ್ಸ್ಪೈರ್ ಆಗಿರೋ ಡೇಟೇನೆ. ನೋಡಿ, ಎಲ್ಲ ಪ್ರಾಡಕ್ಟು ಕೂಡ ಎಕ್ಸ್ಪೈರ್ ಆಗಿದೆ. 2018-2016 ಇರೋ ಪ್ರಾಡಕ್ಟ್ ಇವೆಲ್ಲ. ಈ ಥರ ತಂದು ರೋಡ್ ಸೈಡಲ್ಲೇ ಸುರಿದಿದ್ದಾರೆ. ಸೊ ಕುರಿ ತಿಂದಿರೋದಕ್ಕೆ ಓಕೆ ಇಲ್ಲ ಅಂದ್ರೆ ಪಾಪು ಮಕ್ಕಳೇನಾರ ಗ್ರಾಮದಲ್ಲಿ ಬಂದು, ಈಗ ಹೆಣ್ಮಕ್ಳಿಗೆ ಯಾರಿಗೂ ಗೊತ್ತಾಗಲ್ಲ ಹಳ್ಳಿ ಜನಕ್ಕೆ. ಸೊ ಈ ಥರ ತಿಂದ್ಬಿಟ್ರೆ ಮಕ್ಕಳಿಗೆ ಏನು ಗತಿ? ಸೊ ಇದಕ್ಕೆ ಒಳ್ಳೆ ಪರಿಹಾರ ನೀವು ಕೊಡಬೇಕು. ಈ ಥರ ಹೊಣೆನ ನೀವೇನು? ಸೊ ಕಂಪ್ನಿ ಮೇಲೆ ನೀವು ಆಕ್ಷನ್ ತೊಗೊಳ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಯಾವುದು ಕಂಪ್ನಿ ಸರ್? ಕಂಪ್ನಿ ಬಂದು ಸರ್ ವ್ಯಾಲಿಡ್ ಕಂಪನಿ, ಮತ್ತು 3-4 ಕಂಪ್ನಿ ನೇಮ್ ಇದೆ ಸರ್ ಇಲ್ಲಿ. ಸೊ ನೀವು ಒಂದು ಆ್ಯಕ್ಷನ್ ತೊಗೋಬೇಕು ಕಂಪ್ನಿ ಮೇಲೆ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೇವೆ. ಗ್ರಾಮಸ್ಥರೆಲ್ಲ ತುಂಬ ನೋವಲ್ಲಿದ್ದಾರೆ ತುಂಬ, ಯಾಕೆಂದರೆ ಅದರಿಂದಲೇ ಜೀವನ, ಕುರಿಯಿಂದಲೇ ಜೀವನ ಇವ್ರಿಗೆ, ಹಳ್ಳಿ ಜನಕ್ಕೆ. ಸೊ ಕುರಿಗಳಿಗೆ ಈ ಥರ ಆಗಿದೆ ಅಂದರೆ ನೀವೆಲ್ಲ ಆ್ಯಕ್ಷನ್ ತೊಗೊಬೇಕು. ನೋಡಿ, ಈ ಥರ ಪ್ರಾಡಕ್ಟ್ ಎಲ್ಲ ನೋಡಿ, ರೋಡ್ ಸೈಡಲ್ಲೆಲ್ಲ ಸುರಿದಿದ್ದಾರೆ, ತುಂಬ ಪ್ರಾಡಕ್ಟ್ ಸುರಿದಿದ್ದಾರೆ. ಈಗ ಹಳ್ಳಿ ಜನಗಳು ಸುಮ್ಮನೆ ತೊಗೊಂಡೋಗಿ ಎಣ್ಣೆ ಹಾಕ್ಕೊಂಡು ತಿನ್ನಿಸ್ಬಿಡ್ತಾರೆ ಮಕ್ಕಳಿಗೆ, ಮಕ್ಕಳಿಗೆಲ್ಲ ಕೊಟ್ಬಿಡ್ತಾರೆ ಚೆನ್ನಾಗಿದೆ ತಿನ್ನಿ ಅಂತ. ಸೊ ಆ ಥರ ನೀವು ಆ್ಯಕ್ಷನ್ ತೊಗೊಬೇಕು ಅಂತ ನಾವು ಕೇಳ್ಕೊತೇವೆ. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಗೆ ಅನುಪಾಲನಾ ವರದಿ ಸಲ್ಲಿಸದ ಇಲಾಖಾಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಶಾಸಕ ಎಸ್ಆರ್ ಶ್ರೀನಿವಾಸರವರು.
ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಗೆ ಅನುಪಾಲನಾ ವರದಿ ಸಲ್ಲಿಸದ ಇಲಾಖಾಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರು ಜನರ ಸಮಸ್ಯೆ ಬಗ್ಗೆ ಚುನಾಯಿತ ಪ್ರತಿನಿಧಿಗಳು ಚರ್ಚಿಸಿದ ವಿಷಯ ಹಾಗೂ ಸಮಸ್ಯೆಗೆ ಸೂಕ್ತ ಉತ್ತರ ನೀಡದಿದ್ದಲ್ಲಿ ಸಭೆ ನಡೆಸಲಾಗುವುದು ಎಂದು ಸಭೆಯನ್ನು ಮುಂದೂಡಲು ಸೂಚಿಸಿ ಬೇಜವಾಬ್ದಾರಿ ತೋರಿದ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ಮೇಲೆ ಗರಂ ಆದ ಘಟನೆ ನಡೆಯಿತು. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬೆಳಗ್ಗೆ 11 ಗಂಟೆಗೆ ಆರಂಭವಾದ ಸಭೆಗೆ ಎಲ್ಲ ಇಲಾಖಾಧಿಕಾರಿಗಳು ಹಾಜರಿದ್ದು ಸಭೆ ಆರಂಭಕ್ಕೆ ಮುನ್ನ ಇಂದಿನ ಸಭೆಯ ಅನುಪಾಲನಾ ವರದಿಯನ್ನು ಮಂಡಿಸಲು ಜನಪ್ರತಿನಿಧಿಗಳು ಸೂಚಿಸಿದರು. ಆದರೆ ಕೇವಲ 5 ಇಲಾಖೆ ಮಾತ್ರ ಅನುಪಾಲನಾ ವರದಿ ಸಲ್ಲಿಸಿದ್ದು ಉಳಿದ ಇಲಾಖಾಧಿಕಾರಿಗಳು ಕೈಚೆನ್ನಿ ಕುಳಿತಿದ್ದರು. ಈ ಸಂದರ್ಭದಲ್ಲಿ ಕಿಡಿಕಾರಿದ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು ಮೊದಲು ಹಿಂದಿನ ಸಭೆಯಲ್ಲಿ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಮತ್ತು ಚರ್ಚಿಸಿದ ಸಮಸ್ಯೆಗೆ ಪರಿಹಾರ ತಿಳಿಸಲು ಆಗ್ರಹಿಸಿದರು. ಅನುಪಾಲನಾ ವರದಿಯ ಬಗ್ಗೆ ಕೆಲ ಇಲಾಖಾಧಿಕಾರಿಗಳು ಕಕ್ಕವಿಕ್ಕಿಯಾಗಿ ಕುಳಿತ ಸನ್ನಿವೇಶ ಎದುರಾಯಿತು. ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಸಿಬ್ಬಂದಿಗಳನ್ನು ಕ್ಲಾಸ್ ತೆಗೆದುಕೊಂಡ ಶಾಸಕರು ವರದಿಯ ಬಗ್ಗೆ ಸಂಬಂಧಿಸಿದ ಇಲಾಖೆಯಿಂದ ಮಾಹಿತಿ ಪಡೆಯಬೇಕಿದೆ. ಕಳೆದ ಸಭೆಯಲ್ಲಿ ನಡೆದ ಚರ್ಚೆ, ಪ್ರಶ್ನೆ, ಸಲಹೆ ಸೂಚನೆಗಳನ್ನು ಮುಂದಿನ ಸಭೆಯಲ್ಲಿ ಉತ್ತರ ಸಹಿತ ಮಂಡಿಸಬೇಕು. ಅದರ ವರದಿಯನ್ನು ಪ್ರತಿಯೊಬ್ಬ ಜನಪ್ರತಿನಿಧಿಗೂ ತಲುಪಿಸಬೇಕೆಂದು ಸೂಚಿಸಿದರು. ಯಾವುದೇ ಕ್ರಮ ವಹಿಸದೆ ಪ್ರಗತಿ ವರದಿಯಲ್ಲಿ ತ್ರೈಮಾಸಿಕ ಮಾತ್ರ ತಿಳಿಸದೆ ಕೆಲ ಇಲಾಖೆಗಳು 2013 ನಡೆದ ಇಲಾಖಾ ವರದಿ ನೀಡಿದ್ದಾರೆ. ಮತ್ತೆ ಕೆಲವರು ಸರ್ಕಾರದ ಸವಲತ್ತು ಫಲಾನುಭವಿಗಳಿಗೆ ಹಂಚಿಕೆ ಮಾಡಿರುವ ಮಾಹಿತಿ ಹಾಕಿದ್ದಾರೆ. ಆದರೆ ಈ ಬಗ್ಗೆ ಯಾವ ಚುನಾಯಿತ ಪ್ರತಿನಿಧಿಗಳಿಗೂ ತಿಳಿಸಿಲ್ಲ. ಕೃಷಿ ಇಲಾಖೆ ಈ ಕೆಲಸ ಮಾಡಿದೆ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿಎಚ್ ಜಗನ್ನಾಥ್ ದೂರಿದರು. ಲಕ್ಷಾಂತರ ರೂಪಾಯಿಗಳ ಸವಲತ್ತುಗಳ ವರದಿಯನ್ನು ಮನ ಬಂದಂತೆ ಸಲ್ಲಿಸಲಾಗಿದೆ. ಮುಂದಿನ ಸಭೆಯಲ್ಲಿ ಕ್ರಮಬದ್ಧ ವರದಿ ನೀಡಲು ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಲಿಂಗಪ್ಪ ಆಗ್ರಹಿಸಿದರು. ಇದೇ ತಿಂಗಳ 15ಕ್ಕೆ ಸಭೆಯನ್ನು ಮುಂದೂಡಿದ್ದು ಎಲ್ಲ ಅನುಪಾಲನಾ ವರದಿ ಜೊತೆಗೆ ಎಲ್ಲದಕ್ಕೂ ಉತ್ತರ ನೀಡಲು ತಾಲೂಕು ಮಟ್ಟದ ಅಧಿಕಾರಿಗಳೇ ಖುದ್ದು ಸಭೆಗೆ ಹಾಜರಾಗಲು ಶಾಸಕ ಶ್ರೀನಿವಾಸ್ ಸೂಚಿಸಿದರು. ಅದಕ್ಕೆ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಪ್ರತಿ ಸೋಮವಾರವೂ ಕೂಡ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಇಟ್ಟುಕೊಂಡು ಇಲ್ಲಿ ತಾಲೂಕಿನ ಅಧಿಕಾರಿಗಳ ಸಮರ್ಪಕವಾಗಿ ಇಲ್ಲಿ ಭಾಗವಹಿಸ್ತಾ ಇಲ್ಲ. ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿ ಒಗೆ ಕಡ್ಡಾಯ ಮಾಡಿದ್ದೀನಿ. ನೀವು ಯಾವುದೇ ಸಭೆ ಸಮಾರಂಭದಿಂದ ಕರ್ಕೋಬೇಕಂದ್ರೆ ಮೀಟಿಂಗ್ ಮಾಡಬೇಕಂದ್ರೆ ಸೋಮವಾರ ವಾರ್ಡ್ ಅವರಿಗೆ ಗಮನಕ್ಕೆ ಕೂಡ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಡಾಕ್ಟರ್ ನವ್ಯ ಬಾಬು, ಕೆ ಯಶೋದಮ್ಮ, ಕೆ ಆರ್ ಭಾರತಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ, ಉಪಾಧ್ಯಕ್ಷ ದೀಪಿಕಾ ಇತರರು ಹಾಜರಿದ್ದರು. ತುಮಕೂರು ತಾಲೂಕು ಎಂ ಗೊಲ್ಲಹಳ್ಳಿಯಲ್ಲಿ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಿಂದ ನಡೆಯಿತು. ತಾಲೂಕು ಎಂ ಗೊಲ್ಲಹಳ್ಳಿಯ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಸಹಸ್ರಾರು ಮಂದಿ ಸಾಕ್ಷಿಯಾದರು. ತುಮಕೂರು ಮಧುಗಿರಿ ರಸ್ತೆಯಲ್ಲಿರುವ ಎಂ ಗೊಲ್ಲಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಾನುವಾರದಂದು ರಥೋತ್ಸವ ಪ್ರಯುಕ್ತ ದೇವಸ್ಥಾನವನ್ನು ವಿಶೇಷವಾಗಿ ಹೂವಿನಿಂದ ಅಲಂಕರಿಸಲಾಗಿತ್ತು. ಸ್ವಾಮಿಗೆ ವಿಶೇಷ ಪೂಜೆ ಅಲಂಕಾರ ಮಾಡಲಾಗಿತ್ತು. ಬೆಳಗಿನಿಂದಲೇ ದೇವಸ್ಥಾನಕ್ಕೆ ಭಕ್ತರ ಸಾಗರವೇ ಹರಿದು ಬಂದಿತ್ತು. ಭಕ್ತರು ಸರದಿಯಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಇಡೀ ದೇವಸ್ಥಾನ ಹಾಗೂ ಸುತ್ತಮುತ್ತಲು ಭಕ್ತರ ಸಾಗರವೇ ತುಂಬಿದ್ದರಿಂದ ವಾಹನ ಸಂಚಾರಕ್ಕೂ ಅಡ್ಡಿಯುಂಟಾಗುತ್ತಿತ್ತು. ಮಧ್ಯಾಹ್ನ 1:40 ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ಕಂದಾಯ ಅಧಿಕಾರಿಗಳು ಚಾಲನೆ ನೀಡಿದರು. ಆ ನಂತರ ರಥೋತ್ಸವ ಮುಂದೆ ಸಾಗುತ್ತಿದ್ದಂತೆಯೇ ಸಹಸ್ರಾರು ಭಕ್ತರು ಬಾಳೆಯನ್ನು ಎಸೆಯುವ ಮೂಲಕ ಹರಕೆ ತೀರಿಸಿದರು. ರಥೋತ್ಸವವು ಸುಗಮವಾಗಿ ನಡೆಯಲೆಂಬ ಉದ್ದೇಶದಿಂದ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಪಾವಗಡ ಪಟ್ಟಣದಲ್ಲಿ ರಾಷ್ಟ್ರೀಯ ಜಂತುಹುಳ ನಿವಾರಣಾ ದಿನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಜಂತುಹುಳುವಿನಿಂದಾಗಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ವಿವಿಧ ಕಾಯಿಲೆಗಳು ಉದ್ಭವಿಸುವ ಕಾರಣವಾಗುತ್ತದೆ ಎಂದು ಶಿಶು ಕಲ್ಯಾಣಾಧಿಕಾರಿ ಶಿವಕುಮಾರ ತಿಳಿಸಿದರು.
ಪಾವಗಡ ಪಟ್ಟಣದಲ್ಲಿ ಸೋಮವಾರ ತಾಲೂಕು ಆರೋಗ್ಯ ಇಲಾಖೆಯ ವತಿಯಿಂದ ಏರ್ಪಡಿಸಿದ್ದ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಜಂತುಹುಳುವು ಮನುಷ್ಯನ ದೇಹದಲ್ಲಿದ್ದರೆ ದೇಹದ ಬೆಳವಣಿಗೆಯಲ್ಲಿ ವ್ಯತ್ಯಯ ಉಂಟಾಗಿ ಮನುಷ್ಯನ ಆರೋಗ್ಯ ಹಾಗೂ ದೇಹ ಕ್ಷೀಣಿಸುತ್ತವೆ, ರಕ್ತಹೀನತೆಯಿಂದ ಬಳಲುತ್ತಾನೆ. ಜಂತುಹುಳುವು ನಿಧಾನವಾಗಿ ಮನುಷ್ಯನನ್ನು ಕೊಂದು ಹಾಕಿಬಿಡುತ್ತದೆ. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳಿಗೆ ಜಂತುಹುಳು ತಡೆಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ನೀಡುವ ಮಾತ್ರೆಗಳನ್ನು ಬಳಸಿ ಕಾಯಿಲೆ ನಿವಾರಣೆಗೆ ಸಹಕಾರ ನೀಡಬೇಕೆಂದು ತಿಳಿಸಿದರು. ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥ ಸಂಭವಗಳು ಜಾಸ್ತಿ ಆಗ್ತದೆ. ಜಂತುಹುಳು ಇದ್ದಂಥ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗ್ತೀವಿ, ಯಾಕಂದ್ರೆ ರಕ್ತ ನಮ್ಮಲ್ಲಿ ಕಡಿಮೆ ಆಗ್ತದೆ, ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಕಡಿಮೆ ಆಗ್ತದೆ, ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಕಡಿಮೆ ಆಗ್ತದೆ. ಈ ಹಿಂದಿನಲ್ಲಿ ಆ ಮೂಲವಾದ ಏನು ಜಂತುಹುಳು ಇದೆ, ಜಂತುಹುಳುವಿನ ನಿರ್ಮೂಲನೆ ಮಾಡಿದರೆ ಈ ಮಾತ್ರೆ ಕೊಡೋ ಮುಖಾಂತರ ನಾಶ ಆಗ್ತದೆ, ಅದು ಸತ್ತೋಗ್ತದೆ ನಮ್ಮ ಶರೀರದಲ್ಲಿ. ಅದಾದ ನಂತರ ನಾವು ಏನು ಆಹಾರ ಸೇವನೆ ಮಾಡ್ತೀವಿ ಅದು ನಮ್ಮ ಶರೀರಕ್ಕೆ ಸೇರ್ತದೆ, ಶರೀರಕ್ಕೆ ನಮ್ಮ ಬೆಳವಣಿಗೆಗೆ ನಮಗೆ ರೋಗ ಬರದಂಗೆ ತಡೆಯಲಿಕ್ಕೆ ಶಕ್ತಿಯಾಗಿ ಅದು ನಮಗೆ ಕಾರ್ಯನಿರ್ವಹಿಸ್ತದೆ ನಮ್ಮ ಆಹಾರ. ಹಾಗಾಗಿ ಜಂತುಹುಳು ಮಾತ್ರೆ ಏನಿದೆ ವರ್ಷದಲ್ಲಿ ಎರಡು ಸಲ ಕೊಡ್ತೀವಿ, ಫೆಬ್ರವರಿನಲ್ಲಿ ಮತ್ತೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ತಿರುಪತಯ್ಯ, ಆರೋಗ್ಯ ಶಿಕ್ಷಣಾಧಿಕಾರಿ ಸುರೇಶ್, ಹೆಲ್ತ್ ಇನ್ಸ್ಪೆಕ್ಟರ್ ಶ್ರೀನಾಥ್, ದೈಹಿಕ ಶಿಕ್ಷಣಾಧಿಕಾರಿ ಬಸವರಾಜು, ಆರೋಗ್ಯ ಸಹಾಯಕಿ ಕೋಟೇಶ್ವರಮ್ಮ, ಶ್ಯಾಮಣ್ಣ ಇತರರು ಉಪಸ್ಥಿತರಿದ್ದರು. ಹುಳಿಯಾರಿನ ಸೇವಾಲಾಲ್ ಸಾಂಸ್ಕೃತಿಕ ಸದನದಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರೋತ್ಸವ ಕಾರ್ಯಕ್ರಮ ಏರ್ಪಡಿಸಿದ್ದರು. ಹುಳಿಯಾರಿನ ಸೇವಾಲಾಲ್ ಸಾಂಸ್ಕೃತಿಕ ಸದನದಲ್ಲಿ ಶ್ರೀ ಮಾತಾ ಚಾರಿಟೇಬಲ್ ಟ್ರಸ್ಟ್, ರಂಗಚೇತನ ಸಾಂಸ್ಕೃತಿಕ ಕೇಂದ್ರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಏರ್ಪಡಿಸಿದ ಮೂರು ದಿನಗಳ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರೋತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಿನಿಮಾ ನೋಡಲು ನಾವೆಲ್ಲ 30-40 ಕಿಲೋಮೀಟರ್ ದೂರದ ಚಿತ್ರಮಂದಿರಕ್ಕೆ ಎತ್ತಿನಗಾಡಿ, ಟ್ರ್ಯಾಕ್ಟರ್, ಸೈಕಲ್ಗಳಲ್ಲಿ ಹೋಗುತ್ತಿದ್ದೆವು. ನೆಚ್ಚಿನ ನಾಯಕ ಸಿನಿಮಾ ಬಿಡುಗಡೆ ಎಂದರೆ ನಮಗೆಲ್ಲ ಹಬ್ಬದ ಸಂಭ್ರಮ ಇತ್ತು. ಆದರೆ ಈಗಿನ ಜನತೆಗೆ ಸಿನಿಮಾ ನೋಡುವ ಆಸಕ್ತಿಯೂ ಇಲ್ಲ, ಸಂಭ್ರಮವೂ ಇಲ್ಲ. ಇದಕ್ಕೆ ನಾವು ತೆಗೆಯುತ್ತಿರುವ ಹೊಡಿಬಡಿ ಸಿನಿಮಾಗಳು ಒಂದೆಡೆ ಕಾರಣವಾದರೆ ಮೊಬೈಲ್ ಮತ್ತೊಂದು ಕಾರಣವಾಗಿದೆ. ಹಾಗಾಗಿ ಸದಾಭಿರುಚಿ ಮನರಂಜನೆಯನ್ನ ನೀಡಿ ಸದಾಭಿರುಚಿ ಪ್ರೇಕ್ಷಕರನ್ನ ಸೃಷ್ಟಿಸಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವ ಅಗತ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟರು. ಖ್ಯಾತ ಚಿತ್ರ ನಟ ಸಂಚಾರಿ ವಿಜಯ್, ಶ್ರೀಮಾತಾ ಚಾರಿಟೇಬಲ್ ಟ್ರಸ್ಟ್ ಗಂಗಾಧರ್, ತೋಟವಾಡಿ ನಂಜುಂಡಸ್ವಾಮಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹರಿಹರ ತಾಲೂಕು ರಾಜನಹಳ್ಳಿಯಲ್ಲಿ ಎರಡನೆಯ ವರ್ಷದ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ವಸ್ತು ಪ್ರದರ್ಶನವನ್ನ ಏರ್ಪಡಿಸಿದ್ದರು. ಹರಿಹರ ತಾಲೂಕು ರಾಜನಹಳ್ಳಿಯಲ್ಲಿ ಎರಡನೆಯ ವರ್ಷದ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಹರಿಹರದ ಕೃಷಿ ಇಲಾಖೆ ವತಿಯಿಂದ ಜಾತ್ರಾ ಆವರಣದಲ್ಲಿ ವಸ್ತು ಪ್ರದರ್ಶನವನ್ನ ಏರ್ಪಡಿಸಿದ್ದರು. ಕೃಷಿ ಇಲಾಖೆಯವರು ಏರ್ಪಡಿಸಿದ್ದ ವಸ್ತು ಪ್ರದರ್ಶನವು ಜಾತ್ರೆಗೆ ಆಗಮಿಸಿದ ಭಕ್ತರ ಗಮನ ಸೆಳೆದು ರೈತ ಸಮುದಾಯದವರ ಪ್ರಶಂಸೆಗೆ ಪಾತ್ರವಾಯಿತು. ಸುಮಾರು 140 ಹೆಚ್ಚು ವಿವಿಧ ಭತ್ತ ತಳಿಯ ಪ್ರದರ್ಶನದ ಜೊತೆಗೆ ನೀರಿನ ಸಂರಕ್ಷಣೆ ಹಾಗೂ ಮಣ್ಣಿನ ಸವೆತವನ್ನು ತಡೆಗಟ್ಟುವ ಕ್ರಮಗಳ ಬಗ್ಗೆ ರೈತ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಪ್ರದರ್ಶನವನ್ನು ಹರಿಹರದ ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ತುಂಬಾ ಅಚ್ಚುಕಟ್ಟಾಗಿ ರೈತರಿಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಕೃಷಿ ಇಲಾಖೆ ಹರಿಹರದ ನಿರ್ದೇಶಕರಾದ ಗೋವರ್ಧನ್ ನಮ್ಮ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ನಾವು ರೈತರಿಗೆ ಆಧುನಿಕ ಭತ್ತದ ತಳಿಯ ಪರಿಚಯದ ಜೊತೆಗೆ ನೀರಿನ ಸಂರಕ್ಷಣೆ ಹಾಗೂ ಮಣ್ಣಿನ ಸವೆತವನ್ನು ತಡೆಗಟ್ಟುವ ಮಾಹಿತಿಯನ್ನು ನಮ್ಮ ರೈತ ಸಮುದಾಯದವರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ವಸ್ತು ಪ್ರದರ್ಶನವನ್ನು ಕಳೆದ ಒಂದು ವಾರದಿಂದ ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಪರಿಶ್ರಮದ ಫಲವಾಗಿ ಇಂದು ಜಾತ್ರೆಗೆ ಆಗಮಿಸಿದ್ದ ಜನತೆಯ ಗಮನ ಸೆಳೆಯುವುದರ ಮೂಲಕ ಯಶಸ್ವಿಯಾಗಿದೆ ಎಂದು ವಸ್ತು ಪ್ರದರ್ಶನದ ಕುರಿತು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು. ಪ್ರಕಾಶ್ ಮಂದಾರ್, ಈ ಡಿಜಿಟಲ್ ನ್ಯೂಸ್, ಹರಿಹರ. ಕುಣಿಗಲ್ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಸಂಯುಕ್ತಾಶ್ರಯದಲ್ಲಿ ಜಾನಪದ ಜಾತ್ರೆ 2020 ಸಮಾರೋಪ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು.
ಯುವ ಜನತೆ ಟಿಕ್ಟಾಕ್ ಸಂಸ್ಕೃತಿಯಲ್ಲಿ ಏಕಾಂಗಿಯಾಗಿ ತೊಡಗಿಸಿಕೊಳ್ಳುವ ಬದಲು ಕಾಲೇಜಿನಲ್ಲಿ ಆಯೋಜಿಸುವ ಕಲಾವೇದಿಕೆಯಲ್ಲಿ ಪಾಲ್ಗೊಂಡು ಪ್ರತಿಭೆ ಅನಾವರಣ ಮಾಡುವ ಮೂಲಕ ಈ ನೆಲದ ಸಂಸ್ಕೃತಿ ಜಾನಪದ ಕಲಾ ಪ್ರಕಾರ ಉಳಿಸಿ ಬೆಳೆಸಲು ಪಣ ತೊಡಬೇಕೆಂದು ಶಾಸಕ ಡಾ ರಂಗನಾಥ್ ತಿಳಿಸಿದರು. ಕುಣಿಗಲ್ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಜಲಧಿ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾದ ಜಾನಪದ ಜಾತ್ರೆ 2020 ಸಮಾರೋಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಇಂದಿನ ಯುವ ಜನತೆಯ ಮೇಲೆ ಜವಾಬ್ದಾರಿ ಹೆಚ್ಚಿದೆ. ಸರ್ಕಾರದಲ್ಲಿನ ಕೆಲ ಲೋಪದೋಷಗಳನ್ನು ಪ್ರಶ್ನಿಸುವ ಮನೋಭಾವ ಹೊಂದಬೇಕಿದೆ. ನಮ್ಮ ದೇಶದಲ್ಲಿ ವಿದ್ಯೆಗಾಗಿ ಬಜೆಟ್ನಲ್ಲಿ 1% ಅನುದಾನ ನೀಡಿದರೆ ಆರೋಗ್ಯಕ್ಕೆ ಅದಕ್ಕಿಂತ ಕಡಿಮೆ ನೀಡಿದ್ದಾರೆ. ಆದರೆ ವಿದೇಶಗಳಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಅನುದಾನ ನೀಡುತ್ತಾರೆ. ಇಂತಹ ಸ್ಥಿತಿಯಲ್ಲಿ ಯುವ ಜನತೆ ಜಾಗರೂಕರಾಗಿ ಹೆಚ್ಚಿನ ಜವಾಬ್ದಾರಿ ಹೊಂದಿ ಉತ್ತಮ ಶಿಕ್ಷಣ ಪಡೆದು ತಾವು ತಮ್ಮ ತಂದೆ ಗುರು ಹಿರಿಯರು ಊರಿಗೆ ಒಳ್ಳೆ ಹೆಸರು ತರುವಂತಾಗಬೇಕು. ವೈಯಕ್ತಿಕವಾಗಿ ನೀವು ಒಬ್ಬರೇ ರೂಪದ ಹಾಡಿಗೆ ಡ್ಯಾನ್ಸ್ ಮಾಡಿದ್ದೀರಾ? ಅದನ್ನ ನೀವು ನಿಮ್ಮ ಕ್ಲಾಸ್ಮೇಟ್ಸ್ ಜೊತೆ ತೋರಿಸಬೇಕಲ್ಲ ಅಂತಂದ್ರೆ ಮತ್ತೆ ಯು ಕ್ಯಾನ್ ಎಕ್ಸಿಬಿಟ್ ಯುವರ್ ಎಬಿಲಿಟೀಸ್ ಇನ್ ದಿ ಸೊಸೈಟಿ. 1.8% ಬಜೆಟ್ ಮಾತ್ರ ಎಜುಕೇಶನ್ ಇದ್ದಾರೆ, ಕೇವಲ 0.9% ಹೆಲ್ತ್ ಇದೆ. ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಕೀಪ್ ಅರೌಂಡ್ 7% ಫಾರ್ ಎಜುಕೇಶನ್ and 9% for health. ನಾವು ಇವತ್ತಿನ ನಾನೊಬ್ಬ ಶಾಸಕನಾಗಿದ್ದೇನೆ. ನಾನು ಶಾಸನ ವ್ಯವಸ್ಥೆಯಲ್ಲಿ ಭಾಗವಹಿಸಬೇಕು. ನನಗೇನೇನೋ ನಾವೇನು ಮಾಡ್ತಾ ಇದೀವಿ ಅಂತ ತೋರಿಸ್ತಾ ಇದ್ದಾರೆ. ಇಂಥ ಒಂದು ಹಿನ್ನೆಲೆಯಲ್ಲಿ ಬಹಳಷ್ಟು ವಿಚಾರಗಳನ್ನ ನೀವು ಚರ್ಚೆ ಮಾಡಿ ನೀವು ಸಮಾಜಕ್ಕೆ ಮತ್ತು ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನೀವು ಭಾಗವಹಿಸಬೇಕು ಅಂತ. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಲಕ್ಷ್ಮಣ್ ದಾಸ್ ರವರು, ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ. ವಿದ್ಯಾರ್ಥಿಗಳು ಅವರ ತಂದೆ ತಾಯಿ ಇಟ್ಟ ನಂಬಿಕೆಗೆ ಚ್ಯುತಿ ಬಾರದ ಹಾಗೆ ನಡೆದುಕೊಳ್ಳಬೇಕು. ತಂದೆ ಕಷ್ಟಪಟ್ಟು ವಿದ್ಯಾರ್ಜನೆಗೆ ಕಲಿಸಿದರೆ ಮಕ್ಕಳು ವಿದ್ಯಾರ್ಜನೆ ಬಿಟ್ಟು ಬೇರೆ ಮಾಡಿದರೆ ತಂದೆಯ ಶ್ರಮ, ತಾಯಿಯ ಆಶಯ, ಗುರುಗಳ ಶ್ರಮ ವ್ಯರ್ಥವಾಗುವುದು. ಅರ್ಥ ಮಾಡಿಕೊಂಡು ಜ್ಞಾನಾರ್ಜನೆ ಮಾಡಿ ಉತ್ತಮ ಪ್ರಜೆಗಳಾಗಬೇಕು. ಮಲ್ಲಿಕಾರ್ಜುನ ಕೆಂಕೇರಿ ಮತ್ತು ತಂಡದವರು ಜಾನಪದ ಗೀತೆ ಗಾಯನ ಮಾಡಿದ್ದು, ಪ್ರಾಚಾರ್ಯ ಡಾಕ್ಟರ್ ನರಸಿಂಹನ್ ಸಹ ಜಾನಪದ ಗೀತೆಗೆ ಧ್ವನಿ ಗುಡಿಸಿ ವಿದ್ಯಾರ್ಥಿಗಳ ಹುರಿದುಂಬಿಸಿದರು. ವಿವಿಧ ವಿದ್ಯಾರ್ಥಿಗಳು ಜಾನಪದ ಕಲೆಗಳ ಪ್ರದರ್ಶನ ನೀಡಿದರು. ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ನಿಂಗಯ್ಯ, ಡಾಕ್ಟರ್ ಎಂ ಗೋವಿಂದಯ್ಯ, ನಾಗೇಂದ್ರ, ಮಾಜಿ ಸದಸ್ಯ ಪಾಪಣ್ಣ, ರಂಗಸ್ವಾಮಿ ಇತರರು ಹಾಜರಿದ್ದರು. ನೆಲಮಂಗಲ ತಾಲೂಕಿನ ನರಸೀಪುರ ಆತ್ಮಾರಾಮ ಸ್ವಾಮಿಯ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಬೆಂಗಳೂರು
ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಐತಿಹಾಸಿಕ ದೇವಾಲಯಗಳೊಂದಾದ ನರಸಿಂಹಪುರದ ಆತ್ಮಾರಾಮ ಸ್ವಾಮಿಯ ಬ್ರಹ್ಮರಥೋತ್ಸವ ಭಾನುವಾರ ಮಧ್ಯಾಹ್ನ 2 ಗಂಟೆಯಿಂದ 2:30 ಗಂಟೆಯವರೆಗೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ತುಮಕೂರು, ಬೆಂಗಳೂರು, ದೊಡ್ಡಬಳ್ಳಾಪುರ, ರಾಮನಗರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿ ಹಣ್ಣು ದವನ ದೇವರಿಗೆ ಸಮರ್ಪಿಸಿ ಧನ್ಯತೆ ಮೆರೆದರು. ಇನ್ನು ಮೂಲತಃ ಭಕ್ತರಾದ ಬೆಂಗಳೂರಿನ ಸಂಪಗಿರಿ ರಾಮಯ್ಯ ಮಾತನಾಡಿ, ನಮ್ಮ ಕುಟುಂಬ ಬಹಳಷ್ಟು ವರ್ಷಗಳಿಂದ ಸ್ವಾಮಿಗೆ ಹರಿಕೆ ಸಲ್ಲಿಸಲಾಗುತ್ತಿದೆ. 29 ಲಕ್ಷ ವೆಚ್ಚದಲ್ಲಿ ಈ ವರ್ಷ ನೂತನವಾಗಿ 25 ಅಡಿ ರಥವನ್ನು ವೈಯಕ್ತಿಕವಾಗಿ ನಿರ್ಮಾಣ ಮಾಡಿದ್ದೇವೆ. ಇನ್ನು ಸುಮಾರು 3,000 ಭಕ್ತರಿಗೆ ಅನ್ನ ಸಂದರ್ಪಣೆ ನಡೆಯಲಾಯಿತು ಎಂದರು. ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತ ಇಲ್ಲೇ ಹುಟ್ಟಿ ಬೆಳೆದಂಥವ್ರು. ಈ ದೇವಸ್ಥಾನನ ನಮ್ಮ ದೊಡ್ಡ ತಾತ ಅವರು ಕಟ್ಟಿಸ್ಕೊಟ್ಟಿದ್ರು. ಈಗ ಸ್ವಲ್ಪ ದಿನಗಳ ಕೆಳಗೆ ಇಲ್ಲಿದ್ದ ರಥೋತ್ಸವ, ಸುಮಾರು ಒಂದು 15-20 ವರ್ಷದಿಂದ ರಥೋತ್ಸವದಲ್ಲಿ ಬರೀ ವಾಹನದ ಗಾಡಿಯಲ್ಲಿ ರಥ ಮಾಡ್ತಾಯಿದ್ರು. ಹಾಗಾಗಿ ಹೋದ ವರ್ಷ ಇದೇ ಇದರಲ್ಲಿ ಸಂಕಲ್ಪ ಮಾಡಿಕೊಂಡ್ವಿ, ಈ ವರ್ಷ ದೇವ್ರಿಗೊಂದು ತೇರು ಮಾಡಿಸ್ಬೇಕು ಅಂತ. ಆ ಕಾರಣದಲ್ಲಿ 29 ಲಕ್ಷ ರೂಪಾಯಿ ಖರ್ಚು ಮಾಡಿ ನಮ್ಮ ಮನೆಯಿಂದ ಯಾವುದೇ ರೀತಿಯಾದ ಕಾಂಟ್ರಿಬ್ಯೂಷನ್ ಯಾರಿಂದಲೂ ತೊಗೊಳ್ದೇರ ಮಾಡಿ ಒಂದು ದೇವಸ್ಥಾನಕ್ಕೆ, ಈ ದೇವಸ್ಥಾನಕ್ಕೆ ಒಂದು ರಥನ ಮಾಡಿಸ್ಕೊಟ್ಟಿದ್ದೀವಿ. ಅದೇ ಇವತ್ತಿನ ದಿವಸ ಆಗ್ತಿರ್ತಕ್ಕಂಥ ರಥೋತ್ಸವ. ಇದೇ ಆತ್ಮಾರಾಮ ಸ್ವಾಮಿ ನಂಬಿದವರಿಗೆ ಯಾವತ್ತೂ ಕೆಡಕಾಗಿಲ್ಲ, ಭಾಳ ಪುರಾತನವಾದ ದೇವರು, ನಂಬಿ ಎಲ್ಲರೂ ದೇವರು ದರ್ಶನ ಮಾಡಿ ಇದು ಮಾಡಬೇಕು. ಅದಲ್ಲದರ ರಥೋತ್ಸವದ ದಿವಸ ನಾವು ನಮ್ಮ ಬ್ರಾಹ್ಮಣರಿಗೆ ಬೇರೆ ಮತ್ತೆ ಎಲ್ಲ ಸರ್ವರ್ಗೂ ಒಂದು ಅನ್ಸಂತರ್ಪಣೆ ಮಾಡ್ತಾ ಇದ್ದೀವಿ. ಇನ್ನು ನರಸೀಪುರದ ನರಸಮ್ಮನವರು ಸೀತಾರಾಮಯ್ಯ ಮತ್ತು ಕಮಲಮ್ಮ ಕುಟುಂಬದವರೊಂದಿಗೆ ವಿಶೇಷ ಅನ್ನ ಸಂತರ್ಪಣೆ ಹಾಗೂ ರಥ ನಿರ್ಮಾಣ ಮಾಡಿದ್ದೇವೆ ಎಂದರು. ನರಸೀಪುರದ ಇತಿಹಾಸ ಪ್ರಸಿದ್ಧ ಆತ್ಮಾರಾಮ ಕ್ಷೇತ್ರ ಪುರಾತನ ಕಾಲದಿಂದಲೂ ಹಲವಾರು ಭಕ್ತರನ್ನು ಒಳಗೊಂಡಿದೆ. ರಥೋತ್ಸವಕ್ಕೆ ಆಗಮಿಸುವ ಸಹಸ್ರಾರು ಭಕ್ತರಿಗೂ ಸ್ವಾಮಿಯು ಆಯಸ್ಸು ಅಭಿವೃದ್ಧಿ ಕರುಣಿಸಲೆಂದು ಹಲವಾರು ಭಕ್ತರು ಈ ಆತ್ಮಾರಾಮ ಸ್ವಾಮಿಗೆ ಒಕ್ಕಲಾಗಿ ಕುಟುಂಬದಲ್ಲಿ ಒಳಿತನ್ನು ಕಂಡಿದ್ದಾರೆ ಎಂದು ದೇವಾಲಯದ ಪ್ರಧಾನ ಅರ್ಚಕ ರಘುರಾಮ್ ತಿಳಿಸಿದರು. ನಾಗಶುದ್ಧಿ ಹುಣ್ಣಿಮೆ ಎಂದು ಪ್ರತಿ ವರ್ಷವೂ ಸಹ ನಡೆಸಲಾಗುತ್ತದೆ. ಇವತ್ತಿನ ದಿನ ಅನೇಕ ಗ್ರಾಮಗಳಿಂದ ಅಥವಾ ಬೆಂಗಳೂರಿಂದ ಅಥವಾ ಮೈಸೂರಿಂದ ಇರ್ಬೋದು, ಎಲ್ಲ ಭಾಗಗಳಿಂದಲೂ ಅನೇಕ ಭಕ್ತರೆಲ್ಲ ಸಹ ಈ ಒಂದು ಆತ್ಮಾರಾಮ ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿ ಈ ಒಂದು ನೂತನ ರಥದಲ್ಲಿ ಈ ದಿನ ಒಂದು ವಿಷಯ ಮಾಡಿಸಿ ಸಾಕಷ್ಟು ಜನ ಒಂದು ರಥವನ್ನು ಎಳೆಯುವ ಮೂಲಕ, ಒಂದು ಸೂರ್ಬಾಳನ್ನು ಹೆಸರುವ ಮೂಲಕ ಆತ್ಮಾರಾಮ ಸ್ವಾಮಿ ರಥೋತ್ಸವವನ್ನು ವಿಜೃಂಭಣೆಯಾಗಿ ನಡೆಸಿಕೊಟ್ಟಿದ್ದಾರೆ. ರಥೋತ್ಸವದಲ್ಲಿ ಸೋಮಪುರ ಜಿಲ್ಲಾ ಪಂಚಾಯತಿ ಸದಸ್ಯ ನಂಜುಂಡಯ್ಯ, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಬೆಟ್ಟಸ್ವಾಮಿಗೌಡ, ಉಪನ್ಯಾಸಕ ವೆಂಕಟೇಶ್ ಮೂರ್ತಿ, ರಾಜಲಕ್ಷ್ಮಿ, ಅನಂತಕುಮಾರ್, ವಿಜಯ್, ಸಂಪಗಿ ರಾಮಯ್ಯ ಕುಟುಂಬಸ್ಥರು, ಭೀಮರಾಜು ಸೇರಿದಂತೆ ಸಾವಿರಾರು ಭಕ್ತರು ಇದ್ದರು. ತಗಿಕು ಪೇಶಿದ ರೀ ಡಿಜಿಟಲ್ ನ್ಯೂಸ್ ನೆಲಮಂಗಲ. ಬಂಗಾರಪೇಟೆ ನಗರದಲ್ಲಿ ಭಾನುವಾರ ಶ್ರೀ ಮಾತೆ ರೇಣುಕಾ ಯಲ್ಲಮ್ಮ ದೇವಿ 4ನೆಯ ಜಯಂತ್ಯೋತ್ಸವ ಅದ್ದೂರಿಯಾಗಿ ಹಾಗೂ ಸಂಭ್ರಮ ಸಡಗರದಿಂದ ನಡೆಸಲಾಯಿತು. ಬಂಗಾರಪೇಟೆ ನಗರದಲ್ಲಿ ಭಾನುವಾರ ಶ್ರೀ ಮಾತೆ ರೇಣುಕಾ ಯಲ್ಲಮ್ಮ ದೇವಿಯ 4ನೇ ಜಯಂತ್ಯೋತ್ಸವ ಅದ್ದೂರಿಯಾಗಿ ಹಾಗೂ ಸಂಭ್ರಮ ಸಡಗರದಿಂದ ನಡೆಸಲಾಯಿತು. ಕಳೆದ 3 ವರ್ಷಗಳಿಂದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಬಳಗದಿಂದ ನಗರದಲ್ಲಿ ಅದ್ದೂರಿಯಾಗಿ ಜಯಂತ್ಯೋತ್ಸವವನ್ನು ನಡೆಸುತ್ತಾ ಬಂದಿದ್ದು, ಈ ಬಾರಿ ಇನ್ನೂ ಹೆಚ್ಚಿನ ಆಸಕ್ತಿಯಿಂದ ಕೆಜಿಎಫ್ ಹಾಗೂ ಬಂಗಾರಪೇಟೆಯ ಹಲವಾರು ಹಳ್ಳಿಗಳಿಂದ ಸುಮಾರು 100ಕ್ಕೂ ಹೆಚ್ಚು ಪಲ್ಲಕ್ಕಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದವು. ಕಾರ್ಯಕ್ರಮದಲ್ಲಿ ತಮಟೆ, ಕೀಲು ಕುದುರೆ, ಆಚೆ ಮುಖವಾಡಗಳು, ಗಾರುಡಿ ಬೊಂಬೆ, ಯಕ್ಷಗಣದ ಬೊಂಬೆಗಳು, ಇನ್ನು ಹಲವಾರು ಕಲಾತಂಡಗಳು ಭಾಗವಹಿಸುವ ಮೂಲಕ ಸೇರಿದ್ದ ಜನ ಸಮೂಹಕ್ಕೆ ರಂಜನೆ ನೀಡಿದವು. ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಭಾಗವಹಿಸಿ ಜನತೆ ಒತ್ತಾಯಕ್ಕೆ ತಮಟವಾದ್ಯಗಳ ನಾದಕ್ಕೆ ತಕ್ಕಂತೆ ಕುಣಿತದೊಂದಿಗೆ ನೃತ್ಯ ಮಾಡಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪಲ್ಲಕ್ಕಿಗಳಿಗೆ ನೆನಪಿನ ಕಾಣಿಕೆ, ಪ್ರೋತ್ಸಾಹಧನ ಹಾಗೂ ಸಿಹಿ ನೀಡುವುದರೊಂದಿಗೆ ಮುಖಂಡರುಗಳನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಕೆಜಿಎಫ್ನ ಸಮಾಜ ಸೇವಕರು ಹಾಗೂ ಜನಾಂಗೀಯ ಮುಖಂಡರಾದ ಡಾಕ್ಟರ್ ಸುರೇಶ್ ಅವರನ್ನು ವೇದಿಕೆಯ ಮೇಲೆ ಗಣ್ಯರು ಆತ್ಮೀಯವಾಗಿ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಬಂಗಾರಪೇಟೆ ಕ್ಷೇತ್ರದ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ, ಸಂಸದ ಎಸ್ ಮುನಿಸ್ವಾಮಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸಿಎಸ್ ವೆಂಕಟೇಶ್, ಮಾಜಿ ಶಾಸಕ ಬಿಪಿ ವೆಂಕಟಮುನಿಯಪ್ಪ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅರುಣ್ ಪ್ರಸಾದ್ ಹಾಗೂ ಸಮುದಾಯದ ಮುಖಂಡರುಗಳು ಭಾಗವಹಿಸಿದ್ದರು. ಎಸ್ ಲಕ್ಷ್ಮೀಪತಿ, ಈಡಿಸ್ಟರ್ ನ್ಯೂಸ್, ಕೋಲಾರ.
ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿಕೆ ಪರಮಶಿವಯ್ಯ, ಉಪಾಧ್ಯಕ್ಷರಾಗಿ ಕೆಎಸ್ ನರಸಿಂಹಯ್ಯ ಅವಿರೋಧವಾಗಿ ಆಯ್ಕೆಯಾದರು. ಗುಬ್ಬಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿಕೆ ಪರಮಶಿವಯ್ಯ, ಉಪಾಧ್ಯಕ್ಷರಾಗಿ ಕೆಎಸ್ ನರಸಿಂಹಯ್ಯ ಅವಿರೋಧವಾಗಿ ಆಯ್ಕೆಯಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಇಬ್ಬರು ಸಲ್ಲಿಕೆ ಮಾಡಿದ ಹಿನ್ನೆಲೆಯಲ್ಲಿ ಮತದಾನ ಪ್ರಕ್ರಿಯೆ ನಡೆಯುವ ಸಾಧ್ಯತೆ ಕಂಡು ಬಂದಿತು. ನಂತರದಲ್ಲಿ ಮಾತುಕತೆ ಮೂಲಕ ಅವಿರೋಧ ಆಯ್ಕೆ ನಡೆಸಲಾಯಿತು. ಇಬ್ಬರು ಏಕೈಕ ನಾಮಪತ್ರ ಸಲ್ಲಿಸಿದ ಕಾರಣ ಅವಿರೋಧ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಬ್ಯಾಂಕ್ನ ಎಲ್ಲ 11 ಮಂದಿ ನಿರ್ದೇಶಕರು ಹಾಜರಿದ್ದ ಈ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯಾಗಿ ತಹಶೀಲ್ದಾರ್ ಮಮತ ನಿರ್ವಹಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷ ಬಿಕೆ ಪರಮಶಿವಯ್ಯ, ಪಿಎಲ್ಡಿ ಬ್ಯಾಂಕ್ನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಸಾಲ ಮರುಪಾವತಿ ಬಗ್ಗೆ ರೈತರು ಗಮನ ಹರಿಸಬೇಕು. ಕೃಷಿ ಪರಿಕರ ಖರೀದಿಗೆ ಸಾಲ, ಬೈಕ್ ಖರೀದಿಗೆ ಸಾಲ ನೀಡಲಾಗುತ್ತಿದೆ. ಹೊಸದಾಗಿ ಸದಸ್ಯತ್ವ ಪಡೆಯಲು ಕಚೇರಿಗೆ ಸಂಪರ್ಕಿಸಲು ಮನವಿ ಮಾಡಿ ಹೊಸ ನಿಯಮ ಪ್ರಕಾರ ಸಾಲದ ಪೂರ್ಣ ಅಸಲು ಕಟ್ಟಿದ್ದರೆ ಬಡ್ಡಿ ಮನ್ನಾ ಮಾಡುವ ಯೋಜನೆ ನಮ್ಮಲ್ಲಿ ಜಾರಿಯಾಗಲಿದೆ. ಇದರ ಅವಕಾಶ ಪಡೆದು ಸದಸ್ಯತ್ವ ಜೊತೆಗೆ ಮತದಾನದ ಹಕ್ಕು ಉಳಿಸಿಕೊಳ್ಳಲು ಬ್ಯಾಂಕ್ ಮೂಲಕ ವಿವರಿಸಲು ಕೋರಿದರು. ಪ್ರಾಥಮಿಕ ಸಹಕಾರ ಮತ್ತು ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ನನ್ನ ಎಲ್ಲ ಸದಸ್ಯರುಗಳಿಗೆ ವಂದಿಸುತ್ತಾ, ಏಕೆಂದರೆ ಸುಮಾರು ಈ ಬ್ಯಾಂಕು 70 ವರ್ಷಗಳ ಕಾಲ ತಾಲೂಕಿನಲ್ಲಿ ತುಂಬ ಸೇವೆ ಸಲ್ಲಿಸಿ ಈ ಒಂದು ಸ್ಥಿತಿನಲ್ಲಿ ತುಂಬ ಸಂಕಷ್ಟದಲ್ಲಿದೆ. ಏಕೆಂದರೆ ಸರ್ಕಾರದ ಸಾಲ ಮನ್ನಾ ಯೋಜನೆ ಬಂದು ಆ ಒಂದು ಯೋಜನೆಯಿಂದ ಜನಕ್ಕೆ ಸಾಲ ಮನ್ನಾ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇಲ್ಲಿವರೆಗೂ ಯಾರು ಕಟ್ಟಿಗೆ ಬಂದಿಲ್ಲ. ಈಗ ಅದೃಷ್ಟವಶಾತ್ ಸರ್ಕಾರ ಬಡ್ಡಿ ಮತ್ತು ಸುಸ್ತಿ ಬಡ್ಡಿನ ಮನ್ನಾ ಮಾಡ್ತಾ ಇದೆ. ದಯಮಾಡಿ ತಾಲೂಕಿನ ಎಲ್ಲ ಸಹಕಾರಿ ಬಂಧುಗಳು ಆ ಒಂದು ಸದುಪಯೋಗ ಉಪಯೋಗಪಡಿಸ್ಕೊಂಡು ಅಸಲನ್ನು ಕಟ್ಟಿದರೆ ಬಡ್ಡಿ ಸಂಪೂರ್ಣ ಮನ್ನಾ ಮಾಡ್ತಾರೆ. ಅದರ ರೂಪುರೇಷೆ ಇನ್ನಷ್ಟೇ ನಮಗೆ ಬರಬೇಕಾಗಿದೆ. ಹಾಗಾಗಿ ಎಲ್ಲರೂ ಸಹಕಾರ ಕೊಡಬೇಕು ಅಂತ ನಾನು ಈ ಮೂಲಕ ಎಲ್ಲರೂ ಕೇಳ್ಕೊಡ್ತೇನೆ. ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ ಮಲ್ಲಿಕಾರ್ಜುನಯ್ಯ, ನಂಜೇಗೌಡ, ರೇಖಾ, ಕಲ್ಯಾಣಮ್ಮ, ಕೆಬಿ ಪ್ರಮೋದ್ ಹಾಜರಿದ್ದು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು. ತಿಪಟೂರು ತಾಲೂಕಿನ ಶ್ರೀರಂಗನಹಳ್ಳಿಯಲ್ಲಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ತಿಪಟೂರು ತಾಲೂಕಿನ ನೊಣವಿನಕೆರೆ ಹೋಬಳಿ ಶ್ರೀ ರಂಗನಹಳ್ಳಿ ಶ್ರೀ ಕ್ಷೇತ್ರವೇ ಪವಾಡಗಳ ತಾಣವಾಗಿರುವುದು ಪ್ರತಿ ವರ್ಷ ಶ್ರೀ ಶನೇಶ್ವರ ಸ್ವಾಮಿ, ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಮಹಾಕಾಳಿಕ ದೇವಿಯವರ ಜಾತ್ರೆಯಲ್ಲಿ ನಡೆಯುವ ಅಗ್ನಿ ಕೊಂಡೋತ್ಸವದಲ್ಲಿ ನಡೆಯುವ ಪವಾಡ ಸುತ್ತಮುತ್ತಲ ಗ್ರಾಮಗಳನ್ನ ಸೂಜಿಗಲ್ಲಿನಂತೆ ಸೆಳೆಯುತ್ತಿದೆ. ಜಾತ್ರೆಯಲ್ಲಿ ಬೆಳಗ್ಗೆ ಅಗ್ನಿಕುಂಡಕ್ಕೆ ಆತ್ಮಪೂಜೆ ನೆರವೇರಿಸಿದರೆ ಸಾಯಂಕಾಲ ಕಾಡಿನಿಂದ ತಂದ ಸೌದೆಗಳಿಂದ ಅಗ್ನಿಕುಂಡ ನಿರ್ಮಾಣ ಮಾಡಿ ಕೆಂಡ ಮಾಡಲಾಗುತ್ತದೆ. ನಂತರ ಶ್ರೀ ಶನೇಶ್ವರ ಸ್ವಾಮಿ ಹಾಗೂ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಮತ್ತು ಪಟ್ಟದ ಬಸವಗಳಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ನಂತರ ಅಗ್ನಿಕುಂಡದಲ್ಲಿ ಹುರಿಯುತ್ತಿರುವ ಕೆಂಡವನ್ನು ಬಟ್ಟೆಯಲ್ಲಿ ಹಾಕಿ ಶ್ರೀ ದುರ್ಗಾ ಪರಮೇಶ್ವರಿ ಮೂಲ ವಿಗ್ರಹದ ಮಡಿಲಿನಲ್ಲಿ ಕಟ್ಟಲಾಗುತ್ತೆ. ರಾತ್ರಿ ಕಟ್ಟಿದ ಕೆಂಡ ಬೆಳಗ್ಗೆ ಬೂದಿಯಾಗಿರುತ್ತದೆ. ಕೆಂಡ ಕಟ್ಟಿದ ಬಟ್ಟೆಯಾಗಲಿ ಸುಕ್ಕಾಗಿರುವುದಿಲ್ಲ, ಸುಟ್ಟು ಹೋಗಿರುವುದಿಲ್ಲ. ದೇವರ ಮೇಲಿನ ಬಟ್ಟೆಗಳು, ಒಡವೆ ವಸ್ತ್ರಗಳು ಸುಡದೇ ಇರುವುದೇ ಶ್ರೀ ದೇವಿಯ ಪವಾಡ. ಪ್ರತಿ ಶನಿವಾರ ಶ್ರೀ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆ ನಡೆಯುವುದು. ಕಷ್ಟ ಕಾರ್ಪಣ್ಯಗಳಿಂದ ನೊಂದಿರುವ ಭಕ್ತರು ಸ್ವಾಮಿಯಲ್ಲಿ ಪರಿಹಾರ ಕೇಳುತ್ತಾರೆ. ಸ್ವಾಮಿಯವರು ನೂರಾರು ಜನರಿಗೆ ಪರಿಹಾರ ಸೂಚಿಸಿದ್ದು ಶ್ರೀ ಕ್ಷೇತ್ರದಲ್ಲಿ ಅನೇಕ ಪವಾಡಗಳು ನಡೆಯುತ್ತಲೇ ಇವೆ. ನಾನು ಈ ಕ್ಷೇತ್ರಕ್ಕೆ ಬಂದ್ಮೇಲೆ ಎಲ್ಲ ಅಭಿವೃದ್ಧಿ ಆಯಿತು. ನನಗೆ 6 ವರ್ಷದಿಂದ 6 ವರ್ಷದಿಂದ ಮಕ್ಕಳಿರಲಿಲ್ಲ. ಈ ದೇವ್ರು ಬಂದು ಕೇಳಿದ್ಮೇಲೆ ನನಗೆ ಸಂತಾಪಕ್ಕೆ ಮಾಡ್ಕೊಡ್ತೀನಿ ಅಂತೇಳಿತ್ತು. ಮಾಡಿಸ್ಕೊಟ್ಟಿಗೆ ನಾನು ಇದು ಪೀಠ ಮಾಡಿಸ್ಕೊಟ್ಟೆ. ಈಗ ನಾನು ಆರ್ಥಿಕವಾಗಿ ಚೆನ್ನಾಗಿದ್ದೀನಿ. ಆಮೇಲೆ ಸ್ಕ್ಯಾನಿಂಗಲ್ಲಿ ಮೂಗಿಲ್ಲ ಅಂತ ಹೇಳಿದರು. ದೇವರು ಹೋಗಪ್ಪ ಕೇಳಿದೆ, ದೇವರು ಅಪ್ಪನೆ ಆಗೋ ಮುಂದೆ ಅಪ್ಪನ ದೇವ್ರು ಕೇಳಿದ್ಮೇಲೆ ದೇವರು ನೀನು ಸ್ಕ್ಯಾನಿಂಗ್ ಮಾಡಿಸಪ್ಪ ಎಲ್ಲ ಒಳ್ಳೇದಾಯ್ತು ಅಂತ ಹೇಳಿದರು. ನಾನು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಮೇಲೆ ಎಲ್ಲ ಒಳ್ಳೇದಾಯಿತು. ಅವಾಗ ಬರ್ತಿದ್ದಂಗೆ ಈಗೆಲ್ಲ ಕೆಲಸ ಮಾಡಿಸ್ಬಿಟ್ಟೆ. ನಮ್ಮಲ್ಲೆಲ್ಲ ಚೆನ್ನಾಗಿದ್ದೀನಿ ಎಲ್ಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್.